ಜಪಾನಿನಲ್ಲಿ ಡಿವೋರ್ಸ್ ಎಂಬ ಅಪಸ್ಮರ ಭಾರಿ ಜೋರಾಗಿ ಕೇಳ್ಪತ್ತಾ ಇದೆ ಅಂತ ಹೇಳ್ಬೋದು. ರಾಜ್ ಕುಟುಂಬದಲ್ಲಿ ಎಂದೂ ಕಂಡು ಕೇಳಿರಿಯದ ಡಿವೋರ್ಸ್ ಈ ಪದ ಭಾರಿ ಚರ್ಚೆ ಅಂದರೆ ಭಾರಿ ಸಿಕ್ಕಾಪಡೆ ಚರ್ಚೆ ಮಾಡ್ತಾ ಇದೆ. ಬರೀಚೆ ಅಲ್ಲ, ಆರೋಪಗಳ ಮೇಲೆ ಪ್ರತ್ಯಾರೋಪ ನಡೀತಾ ಇದೆ ಶ್ರೀದೇವಿ ಹಾಗೂ ಯುವ ರಾಜ್ಕುಮಾರ್ ಅವರ ಕುಟುಂಬದಲ್ಲಿ. ಸೊ ಇದೀಗ ಇಬ್ಬರ ನಡುವೆ ಬಿರುಕು ಮೂಡಿರುವುದು ವಿಚ್ಛೇದನಕ್ಕೆ ಮುಂದಾಗಿರುವ ಯುವ ರಾಜ್ಕುಮಾರ್ ಅವರು ಕೆಲವೊಂದಿಷ್ಟು ಇಬ್ಬರ ಕಡೆಯಿಂದ ಬಹಳ ಗಂಭೀರವಾದ ಆರೋಪಗಳನ್ನು ಮಾಡ್ತಾ ಹೋಗ್ತಾ ಇದ್ದಾರೆ. ಸೊ ಕೆಲವೊಂದು ರಾತ್ರಿ ಅಷ್ಟೇ ಕೆಲವೊಂದಿಷ್ಟು ಇವ ಅವರ ಪತ್ನಿ ಶ್ರೀದೇವಿ ಆರೋಪಗಳನ್ನ ಮಾಡಿದರು. ಸೊ ಚಿತ್ರರಂಗದಲ್ಲಿ ಇವ ರಾಜ್ಕುಮಾರ್ ಅವರಿಗೆ ಸಹನಟಿಯೊಂದಿಗೆ ಅಫೇರ್ ಇದೆ, ನಾನು ಕಣ್ಣಾರೆ ಕಂಡಿದ್ದೀನಿ ಅಂತ ಕೆಲವೊಂದಿಷ್ಟು ಆರೋಪ ಮಾಡಿದರು. ಸೊ ಇದು ಜಾಸ್ತಿ ಆಗ್ತಿದ್ದಂಗೆ ಇವ ರಾಜ್ಕುಮಾರ್ ಅವರು ವಕೀಲರ ಪ್ರೆಸ್ ಮೀಟ್ ಅನ್ನು ಮಾಡಿಬಿಟ್ಟು ಒಂದಲ್ಲ ಎರಡಲ್ಲ ಸಾಲು ಸಾಲಾಗಿ ಆರೋಪಗಳನ್ನು ಮಾಡಿದ್ದಾರೆ. ಸೊ ಶ್ರೀದೇವಿ ಅವರಿಗೂ ಕೂಡ ಒಬ್ಬ ಮದುವೆಗಿಂತ ಮುಂಚೆ ಬಾಯ್ಫ್ರೆಂಡ್ ಇದ್ದ, ಮದುವೆ ಆದ್ಮೇಲೆ ಕೂಡ ಅವ್ರ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ರು, ಹಾಗೆ ಜೊತೆಗೆ ಫ್ಯಾಮಿಲಿ ಏನಾದರೂ ಫಂಕ್ಷನ್ ಇದ್ರೆ ಟ್ರಿಪ್ ಇದ್ರೆ ಶ್ರೀದೇವಿ ಒಂದು ಬಾಯ್ಫ್ರೆಂಡ್ ರಾಧಯ್ಯ ಅಂತ ಅವನ ಹೆಸರು ರಿವೀಲ್ ಮಾಡಿದ್ದಾರೆ ವಕೀಲರು. ಸೊ ಫ್ಯಾಮಿಲಿ ಟ್ರಿಪ್ ಅವನು ಬಂದರೆ ಮಾತ್ರ ಬರೋದು ನಾನಂತ ಹೇಳಿದ್ರಂತೆ. ಕೆಲವೊಂದಿಷ್ಟು ಮಾರ್ನಿಂಗ್ ವಾಕ್ಗೆ ಹೋಗಬೇಕಾದ್ರೆ ಶ್ರೀದೇವಿ ಅವರು ಅದೇ ಅವನ ಬಾಯ್ಫ್ರೆಂಡ್ ಜೊತೆ ಹೋಗ್ತಿದ್ರಂತೆ. ಸೊ ಇದೆಲ್ಲ ನೋಡಿ ಕೆಲವೊಂದಿಷ್ಟು ಆರೋಪಗಳ ಮೇಲೆ ಆರೋಪವನ್ನು ಮಾಡಿ ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಯುವ ರಾಜ್ಕುಮಾರ್ ಅವರ ಫ್ಯಾಮಿಲಿಯಿಂದ ಕೆಲವೊಂದಿಷ್ಟು ಕೊಲೆ ಬೆದರಿಕೆಗಳನ್ನ ಕೂಡ ಮಾಡಿದ್ರು ಅಂತ ಆರೋಪವನ್ನು ಮಾಡಿದರೆ, ಇದಷ್ಟೇ ಅಲ್ಲದೆ ಶ್ರೀದೇವಿಯವರ ತಂದೆ ಕೆಲವೊಂದಿಷ್ಟು ಆರೋಪಗಳನ್ನು ಮಾಡಿದ್ದಾರೆ. ಸೊ ಇವರು ಕಮ್ ಅರೇಂಜ್ ಮ್ಯಾರೇಜ್ ಆಗಿದ್ದು, ಮದುವೆ ಆಗಕ್ಕಿಂತ ಮುಂಚೆ ರಾಘವೇಂದ್ರ ರಾಜ್ಕುಮಾರ್ ಅವರ ಏನು ಫ್ಯಾಮಿಲಿ ಇದೆಯಲ್ಲ ಅವರಿಗೆ ಹೋಗ್ಬಿಟ್ಟು ಮದುವೆ ಮಾಡಿಕೊಡಿ ಅಂತ ಸುಮಾರು ಹಠ ಹಿಡಿದ್ರಂತೆ. ಸುಮಾರು ಎಂಗೇಜ್ಮೆಂಟ್ ಆದಮೇಲೂ ಕೂಡ ಶ್ರೀದೇವರ ತಂದೆ ನನಗೆ ಯಾಕೋ ಸರಿ ಅನ್ನಿಸ್ತಾ ಇಲ್ಲ, ನೋಡಿ ವಿಚಾರ ಮಾಡೋ ಅಂತ ಹೇಳ್ತಿದ್ರಂತೆ. ಸೊ ಅದಾದ್ಮೇಲೆ ಕೂಡ ಇದೆಲ್ಲ ಮದುವೆ ಆದ ಮೊದಲನೇ ದಿನದಿಂದಲೇ ಅಷ್ಟೋಕಷ್ಟು ಸರಿ ಇರಲಿಲ್ವಂತೆ ಇದೆಲ್ಲ ಗೊತ್ತಿದ್ರು. ಅರವತ್ತರ ರಾಜ್ಕುಮಾರ್ ಅವರು ಕೂಡ ಹೇಳಿದ್ರಂತೆ, ನನಗೆ ಯಾಕೋ ಇಷ್ಟ ಆಗ್ತಿಲ್ಲ ನೋಡು, ನಿನ್ನ ತೊಂದರೆ ಸಿಕ್ಕಾಗ್ತೀಯ, ಸ್ವಲ್ಪ ಹುಷಾರಾಗಿರು ಅಂತ ಹೇಳಿದ್ರಂತೆ. ಇಲ್ಲ ಮದುವೆ ಆದ್ಮೇಲೆ ಎಲ್ಲ ಸರಿ ಹೋಗ್ತೀವಿ ಅಂತ ಯುವ ರಾಜ್ಕುಮಾರ್ ಹೇಳ್ತಾ ಇದ್ರಂತೆ. ಸೊ ಅವಾಗಿನಿಂದಲೇ ಟಾರ್ಚರ್ ಸಹಿಸ್ಕೊಂಡೆ ಬರ್ತಿದ್ದಾರೆ. ಕೆಲವೊಂದಿಷ್ಟು ಶ್ರೀದೇವಿಯವರು ಆರೋಪಗಳನ್ನು ಮಾಡಿದ್ರು, ಇವರ ಆರೋಪಗಳನ್ನು ಮಾಡಿದರೆ ಅದಕ್ಕೆ ಪ್ರತ್ಯಾರೋಪವಾಗಿ ಯುವ ರಾಜ್ಕುಮಾರ್ ಅವರ ಯಾರು ಸಾಲು ಆರೋಪಗಳನ್ನು ಮಾಡಿದರೆ. ಕೆಲವೊಂದಿಷ್ಟು ಗಂಭೀರ ಆರೋಪ ಸಪ್ತಮಿಗೌಡ ಅವರ ಹೆಸರು ಇದರಲ್ಲಿ ತಳಕಾಕೊಂಡಿದೆ. ಯಾಕಂದರೆ ಅವರು ಮಾಡಿರೋದು ಒಂದೇ ಸಿನಿಮಾ, ಯುವ ಸಿನಿಮಾದಲ್ಲಿ ಸಹನಟ ಅಂತ ಹೇಳ್ತಿದ್ರು. ಸೊ ಇವಾಗ ಒಂದು 2-3-4-5 ಟವರ್ ಆದಮೇಲೆ ಇದೀಗ ಅವ್ರು ಮಾಡಿರೋದು ಒಂದೇ ಸಿನಿಮಾ. ಸೊ ನಾವೆಲ್ಲ ಒಂದೇ ಸಿನಿಮಾ ನೋಡಿದ್ದೀವಿ. ಸಹನಟಿ ಅಂದರೆ ಯಾರು? ಸಪ್ತಮಿಗೌಡ ಅವರೇ ನಾಯಕ ನಟಿಯಾಗಿ ಯುವ ಸಿನಿಮಾ ಮಾಡಿದೆ ಬಂದು, ಅದರಲ್ಲಿ ನಾಯಕ ನಟಿ ಅಂದರೆ ಎಲ್ಲ ಸಿನಿಮಾ ನಾವು ನೋಡಿದವರಿಗೆ ಸಪ್ತಮಿಗೌಡ ಹೆಸರು ಬರ್ತಾರೆ. ಸೊ ಇದೀಗ ಅವರು ಕರೆಕ್ಟಾಗಿ ಹೇಳಿದ್ದಾರೆ. ಸೊ ಅವರು ಸಪ್ತಮಿಗೌಡ ಅವ್ರ ಜೊತೆ ಅಫೇರ್ ಇತ್ತು, ನಾನೇ ಹೋಟೆಲಲ್ಲಿ ಸಿಕ್ಕಾಕೊಂಡಿರೋದು, ಕಣ್ಣಾರೆ ನೋಡಿದ್ದೀನಿ ಅಂತ ಆರೋಪಗಳನ್ನು ಮಾಡಿದ್ದಾರೆ. ಸೊ ಇದ್ರ ಜೊತೆಗೆ ಅವರು ಈ ಆರೋಪ ಮಾಡಿದ್ದಾರೆ ಶ್ರೀದೇವಿಗೆ ಬಾಯ್ಫ್ರೆಂಡ್ ಇದ್ದ ರಾಧಯ್ಯ ಅಂತ. ಅವನು ವಾಕ್ಗೆಲ್ಲ ಹೋಗ್ತಿದ್ರು, ಟ್ರಿಪ್ಗೆಲ್ಲ ಹೋಗ್ತಿದ್ರು, ಸೊ ಫ್ಯಾಮಿಲಿ ಟ್ರಿಪ್ಗೆಲ್ಲ ಬರ್ತಿದ್ದ, ಫಂಕ್ಷನ್ಗೆಲ್ಲ ಬರ್ತಿದ್ರು ಅಂತ ಕೆಲವೊಂದಿಷ್ಟು ಇವರು ಆರೋಪಗಳನ್ನು ಮಾಡಿದ್ದಾರೆ. ಯಾವುದು ಸತ್ಯ ಯಾವುದು ಸುಳ್ಳು ಕೋರ್ಟಲ್ಲಿ ಮಾತ್ರ ನಿರ್ಧಾರ ಆಗುತ್ತೆ, ಆದರೆ ಆರೋಪಗಳನ್ನು ಮಾಡೋದು ಮಾತ್ರ ನಿಂತೇ ಇಲ್ಲ. ಸೊ ಇದೀಗ ಕೆಲವೊಂದಿಷ್ಟು ಗಂಭೀರ ಆರೋಪ ಒಂದಲ್ಲ ಎರಡಲ್ಲ ಸಾಲು ಆರೋಪ ಲಾಯರ್ ಅವರು ಮಾಡಿದ್ದಾರೆ. ಸೊ ಏನಪ್ಪ ವಿಷಯ ಅಂತಂದರೆ, ರಾಜ್ ಅಕಾಡೆಮಿ ಅಂತ UPSC ಅಸ್ಪಿರೆಂಟ್ಸ್ಗಳಿಗೆ ಒಂದು ಸಹಾಯವಾದ ಸಂಸ್ಥೆ ಇತ್ತು, ರಾಜ್ ಅಕಾಡೆಮಿ ಅಂತ. ಆ ಒಂದು ರಾಜ್ ಅಕಾಡೆಮಿ ಬೆಳೆಸ್ತಿರೋದು ಕೂಡ ನಾನೇ, ಯುವ ರಾಜ್ಕುಮಾರ್ ಕೇವಲ OTP ಮಾತ್ರ ಹ್ಯಾಂಡಲ್ ಮಾಡ್ತಿದ್ರು ಅಂತ ಹೇಳಿದರೆ, ಆ ರಾಜ್ ಅಕಾಡೆಮಿಯಿಂದ ಕೆಲವೊಂದಿಷ್ಟು ಇಲ್ಲೀಗಲ್ ಆಗಿ ಹಣ ಟ್ರಾನ್ಸ್ಫರ್ ಆಗಿರೋದು ಬೆಳಕಿಗೆ ಬಂದಿದೆ ಅಂತ ಹೇಳ್ಬೋದು. ಜೊತೆಗೆ ಆ ಒಂದು ಕೆಲವೊಂದಿಷ್ಟು ಮಾಹಿತಿ ಪ್ರಕಾರ ಸೆಕ್ಸುವಲಿ ಅಷ್ಟೊಂದು ಫಿಟ್ ಇಲ್ಲ, ಮತ್ತು ಫಿಸಿಕ್ ಚೆನ್ನಾಗಿಲ್ಲ ಅಂತ ಏನೋ ಒಂದು ಹೆರಾಸ್ಮೆಂಟು ಹಿಂಸೆ ಎಲ್ಲ ಕೊಡ್ತಿದಾರಂತೆ. ಜೊತೆಗೆ ಮಗು ಮಾಡ್ಕೊಳ್ಳೋ ವಿಚಾರದಲ್ಲಿ ನಾನು ಕರ್ನಾಟಕದಲ್ಲಿ ಮಗು ಮಾಡ್ಕೊಳ್ಳಲ್ಲ, ಜೊತೆಗೆ ಮಗು ಮಾಡ್ಕೊಂಡ್ರೆ ನಾನು USA ಮಾತ್ರ ಮಾಡ್ಕೊತೀನಿ, ಒಂದು ವೇಳೆ ಮಗು ಮಾಡ್ಕೊಂಡಿದ್ರೆ ನನ್ನ ಬಾಯ್ಫ್ರೆಂಡ್ ಜೊತೆ ಸ್ಪರ್ಮ್ ಡೊನೇಟನ್ನು ಮಾಡಿಕೊಂಡು ನಾನು IVF ಮಗುವನ್ನು ಪಡ್ಕೊಳ್ತೀನಿ ಅಂತ ಕೆಲವೊಂದಿಷ್ಟು ಎಲ್ಲ ಮಾಹಿತಿ ಇದಾದಮೇಲೆ, ಸುಮಾರು ಇಷ್ಟೆಲ್ಲ ಆದಮೇಲೆ ತೊಡ್ಕೊಂಡು ಎಲ್ಲ ಆದಮೇಲೆ ಕೊನೆಗೆ ಇರೋದು ಒಂದೇ ದಾರಿ, ಇವಾಗ ವಿಚ್ಛೇದನಕ್ಕೆ ಮುಂದಾಗಿರೋ ಯುವ ರಾಜ್ಕುಮಾರ್ ಅವರು. ಸೊ ಎಂದೂ ಕಂಡು ಕೇಳರಿಯದ ಈ ರಾಜ್ ಕುಟುಂಬದ ಮೇಲೆ ಇಂತಹ ದೊಡ್ಡ ಆರೋಪ, ಇದೀಗ ಆರೋಪಗಳು ಶುರು ಮಾಡಿ ಅವರು ಮಾಡಿದ್ರೆ ಇವರು ಆರೋಪಗಳು ಮಾಡ್ತಿದ್ದಾರೆ. ಇಷ್ಟೆಲ್ಲ ಆದರೂ ಸದ್ಯ ಎಲ್ಲ ಬಟಾಬಯಲಾಗಿದೆ. ಪ್ರಕರಣದಲ್ಲಿ ಕೇವಲ ಒಂದು ಕಡೆಯಿಂದ ಮಾತ್ರ ಆರೋಪಗಳು ಬರ್ತಾ ಇಲ್ಲ, ಎರಡು ಕಡೆಯಿಂದ ಆರೋಪಗಳ ಪ್ರತ್ಯಾರೋಪಗಳ ಸುರಿಮಳೆ ಬರ್ತಾ ಇದೆ ಅಂತ ಹೇಳ್ಬೋದು. ಇದರಲ್ಲಿ ಶ್ರೀದೇವಿ ಅವರು ಕೆಲವೊಂದು ಗಂಭೀರವಾದ ಆರೋಪಗಳನ್ನು ಮಾಡಿದ್ದಾರೆ. ಯುವ ರಾಜ್ಕುಮಾರ್ ಅವರ ಫಿಸಿಕ್ ಅಷ್ಟೊಂದು ಸರಿ ಇಲ್ಲ, ಸೆಕ್ಸುವಾಲಿಟಿ ಇದೆಲ್ಲ ಟಾರ್ಚರ್ ಅನ್ನು ಸಹಿಸಿಕೊಂಡು ನಮ್ಮ ಫ್ಯಾಮಿಲಿ ಒಂದು ಗೌರವಗೋಸ್ಕರ ಸುಮಾರು ಜನ ನಾನು ಮೆಂಟಲಿ ತುಂಬ ಡಿಸ್ಟರ್ಬ್ ಆಗಿ ಆ ಟಾರ್ಚರ್ ಅನ್ನು ಅನುಭವಿಸ್ತಿದೆ. ಇದೀಗ ಒಂದೇ ದಾರಿ ವಿಚ್ಛೇದನಕ್ಕೆ ಮುಂದಾಗಿರೋದು ಇದು ಕಾರಣ ಅಂತ ಬಯಲಾಗಿದೆ. ಇದೀಗ ಯುವ ರಾಜ್ಕುಮಾರ್ ಅವರ ಲಾಯರ್ ಹೇಳೋ ಪ್ರಕಾರ, ಇತ್ತೀಚೆಗೆ ತಿಂಗಳ ಹಿಂದಷ್ಟೇ ಅವರ ಬಾಯ್ಫ್ರೆಂಡ್ ರಾಧಯ್ಯ ಮದುವೆ ಆದ್ರಂತೆ. ಸೊ ಅವರ ರಾಧಯ್ಯನ ಹೆಂಡತಿ ಎಲ್ಲಾದರೂ ಹೊರಗಡೆ ಹೋದರೆ ಶ್ರೀದೇವರು ಅಲ್ಲಿ ಅವರ ಮನೆಗೆ ಹೋಗ್ತಿದ್ರಂತೆ, ಅವ ಆರೋಪ ಅವರ ಲಾಯರ್ ಕೂಡ ಮಾಡಿದ್ರು. ಜೊತೆಗೆ ಇದರಲ್ಲಿ ಅವರ ತಂದೆ ಕೆಲವೊಂದು ಮಾತನ್ನು ಹೇಳ್ತಿದ್ದಾರೆ. ಸೊ ಪುನೀತ್ ರಾಜ್ಕುಮಾರ್ ಅವರು ಏನಾದರೂ ಇದ್ದರೆ ಇಷ್ಟೊಂದು ಬೆಳವಣಿಗೆ ಆಗ್ತಾ ಇರಲಿಲ್ಲ, ಇದು ಆಗಕ್ಕೆ ಬಿಡ್ತಾ ಇರಲಿಲ್ಲ ಅಂತ ಶ್ರೀದೇವರ ತಂದೆ ಮಾಧ್ಯಮದ ಮುಂದೆ ಹೇಳಿದ್ರು. ಜೊತೆಗೆ ಈ ಬಗ್ಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಕೂಡ ಏನಾದರೂ ಹೇಳಿದ್ರ ಅಂತ ಕೇಳಿದಾಗ, ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಸುಮಾರು ಸರ್ತಿ ಬುದ್ಧಿವಾದ ಹೇಳಿದ್ದಾರೆ, ಸುಮಾರು ಅವ್ರು ಹೇಗಿದ್ದಾರೆ
ಹೇಳಿದ್ದಾರೆ. ಈ ಥರ ಎಲ್ಲ ಮಾಡಬಾರ್ದು, ಚೆನ್ನಾಗಿರಬೇಕು, ಒಳ್ಳೆಯದಲ್ಲ ಅಂತ ಸುಮಾರು ಬುದ್ಧಿವಾದ ಹೇಳಿದ್ದಾರೆ. ಆದರೂ ಈಗ ಡಿವೋರ್ಸ್ಗೆ ಬಂದು ನಿಂತಿದೆ ಅಂತ ಶ್ರೀದೇವರ ತಂದೆ ಮಾಧ್ಯಮಗಳ ಮುಂದೆ ಕೆಲವೊಂದಿಷ್ಟು ಮಾಹಿತಿಯನ್ನು ಹೇಳ್ಕೊಂಡಿದ್ದಾರೆ. ಸೊ ಶ್ರೀದೇವರ ತಂದೆ ಕೆಲವೊಂದಿಷ್ಟು ಆರೋಪಗಳು ಕೂಡ ಮಾಡಿದ್ದಾರೆ. ಸೊ ಈ ಥರ ಇವ ಆಗೋಕ್ಕೆ ಕಾರಣ ಅವರ ತಂದೆ ತಾಯಿ ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಅವರ ಪತ್ನಿನೇ ಕಾರಣ ಎಂಬ ಆರೋಪವನ್ನು ಮಾಡಿದ್ದಾರೆ. ಸೊ ಇದೀಗಷ್ಟೇ ಬ್ಲಾಕ್ ಬಸ್ಟರ್ ಹಿಟ್ ಮೂವಿ ಕೊಟ್ಟ ಇವ ರಾಜ್ಕುಮಾರ್, ಇವ ಸಿನಿಮಾ ಸಿಗೋಕ್ಕೆ ಕಾರಣ ಕೂಡ ನನ್ನ ಮಗಳೇ, ಆ ಸಿನಿಮಾ ಆಗ್ತಿದ್ದಂಗೆ ಅವನು ಬದಲಾಗಿದ್ದನಂತ ಕೆಲವೊಂದು ಆರೋಪಗಳನ್ನು ನೇರವಾಗಿ ಶ್ರೀದೇವಿಯವರ ತಂದೆ ಮಾಡಿದ್ದಾರೆ. ಇವ ರಾಜ್ಕುಮಾರ್ ಹಾಗೂ ಶ್ರೀದೇವಿ ಅವರು ಮದುವೆ ಆಗಿಂತ ಮುಂಚೆ 5 ವರ್ಷಗಳ ಕಾಲ ಡೇಟಿಂಗ್ ಅನ್ನು ಮಾಡಿಬಿಟ್ಟು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆಗಿದ್ದು. ಸೊ ಇದಾದ್ಮೇಲೆ ಇದೀಗ ವಿಚ್ಛೇದನಕ್ಕೆ ಬಂದು ನಿಂತಿದೆ. ಅವರ ಮನೆಯಲ್ಲಿ ಯಾವಾಗಲೂ ಸ್ವಲ್ಪ ಹುಷಾರಾಗಿರೋ ತೊಂದರೆ ಸಿಕ್ಕಾಕೋತಿ ಅಷ್ಟು ಸರಿ ಇಲ್ಲ ಅಂತ ಹೇಳ್ತಿದ್ರಂತೆ. ಸೊ ಇಲ್ಲ, ಮದುವೆ ಆದ್ಮೇಲೆ ಎಲ್ಲ ಸರಿ ಹೋಗ್ತಾರೆ ಅಂತ ಇವ ಕೂಡ ತುಂಬ ಸರಿ ಹೋಗ್ತಾರೆ ಅಂತ ವೇಟ್ ಮಾಡ್ತಿದ್ರಂತೆ. ಸೊ ಅದು ಕೊನೆಗೂ ಅದು ಆಗದೆ ಇದೀಗ ಒಂದು ಮಾನಸಿಕ ಹಿಂಸೆ ತಡ್ಕೊಳ್ಳದೆ, ಟಾರ್ಚರ್ ತಡ್ಕೊಳ್ಳೋದು, ಇದೀಗ ವಿಚ್ಛೇದನ ಒಂದೇ ಒಂದು ದಾರಿ ಅಂತ ಮುಂದಾಗಿದ್ದಾರೆ. ಸೊ ಲಾಯರ್ ಅವರು ಕೇಳಿದ ಹಾಗೆ ನಿನ್ನ ಮೇಲೆ ಆರೋಪಗಳನ್ನ ಮಾಡಿದ್ದಾರೆ, ಅದಕ್ಕೆ ರಿಪ್ಲೈನ ಮಾಡಿದ್ದಾರೆ, ನಿಮಗೇನಾದರೂ ಅಫೇರ್ ಇದ್ರೆ ಹೇಳು, ಏನಾದರೂ ಪ್ಲಾನಿಂಗ್ ಇದ್ರೆ ಹೇಳು ಅಂತ ಹೇಳಿದಾಗ ಯುವರಾಜ್ ಕುಮಾರ್ ಇಲ್ಲ ಅದೆಲ್ಲ ಸುಳ್ಳು, ಅದೆಲ್ಲ ಇದ್ದಿದ್ರೆ ಅದ್ಯಾವುದು ಸುಳ್ಳು ಅಲ್ಲ, ನನಗೆ ಸಿಕ್ಕಾಪಟ್ಟಿ ಇನ್ಸರ್ಟ್ ಆಗ್ತಿದೆ, ಇದರಿಂದ ಹೊರಗಡೆ ಬಂದರೆ ಸಾಕು, ನನ್ನ ಫ್ಯಾಮಿಲಿ ಮಾತ್ರ ನನಗೆ ಮುಖ್ಯ ಅಂತ ಯುವರಾಜ್ ಕುಮಾರ್ ಅವರು ಈ ಒಂದು ಆರೋಪವನ್ನು ತಳ್ಳಿ ಹಾಕಿದೆ ಅಂತ ಹೇಳ್ಬೋದು. ಯುವರಾಜ್ ಕುಮಾರ್ ಅವರು ತಮ್ಮ ಪತ್ನಿಗೆ ಲೀಗಲ್ ನೋಟಿಸ್ ಅನ್ನು ಕೊಡ್ತಾರೆ, ಲೀಗಲ್ ನೋಟಿಸ್ ತಲುಪಿದಾದ್ಮೇಲೆ ಅದಕ್ಕೆ ರಿಪ್ಲೈ ಅನ್ನು ಕೊಡ್ತಾರೆ. ಸೊ ಕೆಲವೊಂದಿಷ್ಟು ಮಾಹಿತಿ ಚಿತ್ರರಂಗದವರಿಗೂ ಗೊತ್ತಿದೆ, ಮಾಧ್ಯಮದವರಿಗೂ ಗೊತ್ತಿದೆ. ಸೊ ಚಿತ್ರರಂಗದ ಸಹನಟಿಯೊಂದಿಗೆ ಅಫೇರ್ ಅನ್ನು ಹೊಂದಿದ್ದಾರೆ. ಒಂದು ಡಿವೋರ್ಸ್ ಅರ್ಜಿ ನನಗೆ ತಲುಪಿದಾಗ ನಾನು ನ್ಯಾಯಾಲಯಕ್ಕೆ ಉತ್ತರವನ್ನು ಕೊಡ್ತೀನಿ. ಸೊ ಈಗ ನಾನು ಯಾವ ರೀತಿಯಲ್ಲೂ ನಾನು ಮಾನಸಿಕವಾಗಿ ಮಾತಾಡೋ ಪರಿಸ್ಥಿತಿ ಅಷ್ಟು ಸರಿ ಇಲ್ಲ ಅಂತ ಅದಕ್ಕೆ ರಿಪ್ಲೈನ ಕೊಟ್ಟಿದ್ದಾರೆ. ಅದೇ ಅವರೇ ಖುದ್ದಾಗಿ ಸಪ್ತಮಿಗೌಡರ ಹೆಸರು ಇದರಲ್ಲಿ ತಳಕು ಹಾಕೊಂಡಿದೆ ಅಂತಿರ್ಬೋದು. ಎಷ್ಟು ಮಟ್ಟಿಗೆ ನಿಜ, ಎಷ್ಟು ಮಟ್ಟಿಗೆ ಸುಳ್ಳು ಅಂತ ಮುಂದೆ ತಿಳಿದು ನೋಡಬೇಕಾಗಿದೆ ಅಂತ ಹೇಳ್ಬೋದು. ಟೋಟಲಿ ಇದೆಲ್ಲ ಪರಿಸ್ಥಿತಿ ಆದಮೇಲೆ ಏನೆಲ್ಲ ಎವಿಡೆನ್ಸ್ ಇದೆ, ಏನೆಲ್ಲ ಪ್ರೂಫ್ ಇದೆ, ಸೊ ಮುಂದೆ ಇದ್ರ ಬೆಳವಣಿಗೆ ನೋಡಬೇಕಾಗಿದೆ. ಸೊ ಚಂದನ್ ಶೆಟ್ಟಿ ನಿವೇದಿತ ಬೆನ್ನೆಲೆ ಡಿವೋರ್ಸ್ ಆದಮೇಲೆ ಚಂದನ್ ಶೆಟ್ಟಿ ಹಾಗೂ ನಿವೇದಿತ ಅವ್ರದ್ದು ಇದು ಯಾವುದೇ ಆಗಲೇ ಇಲ್ಲ. ಸೊ ಅವ್ರು ಯಾವುದೇ ಆರೋಪ ಮಾಡಲಿಲ್ಲ. ಸೊ ನಮಗಿಬ್ಬರು ಹೊಂದಾಣಿಕೆ ಆಗಲಿಲ್ಲ, ಸೊ ಅದಕ್ಕೆ ನಾವು ದೂರ ಆಗ್ತಿದ್ದೀವಿ ಅಂತ ಅವರು ಒಂದೆರಡು ದಿನದಲ್ಲಿ ಡಿವೋರ್ಸ್ ಆಗೋಯಿತು. ಸೊ ಈ ಒಂದು ಡಿವೋರ್ಸ್ ಕೇಸು, ಸೊ ಲಾಯರ್ ಹೇಳಿದಾಗಿ 2 ವರ್ಷ ಹೋಗ್ಬೋದು, ಈ ರೀತಿ ಆರೋಪಗಳು, ಅವರು ಆರೋಪ ಮಾಡ್ತಿದ್ದಾರೆ, ಇವರು ಆರೋಪ ಮಾಡ್ತಿದ್ದಾರೆ, ಸೊ ಎಲ್ಲಿಗೆ ಹೋಗ್ತಿದೆ ಅಂತ ನೋಡ್ತಾ ಹೇಳ್ಬೋದು. ಸೊ ರಾಜ್ಕುಮಾರ್ ಅವರಿಗೆ ಕೇಳಿದಾಗ ಶಿವರಾಜ್ಕುಮಾರ್ ಇದ್ರ ಬಗ್ಗೆ ನನಗೇನು ಗೊತ್ತಿಲ್ಲ, ಸೊ ಮಾಧ್ಯಮದಲ್ಲಿ ನೀವು ಹೇಳಿದ ಮೇಲೆ ಗೊತ್ತಾಗಿದ್ದು, ಸೊ ಗೊತ್ತಿದ್ರೆ ಮಾತಾಡ್ಬೋದು, ನನಗೇನು ಗೊತ್ತಿಲ್ಲ ಅಂತ ಈ ಮಾತನ್ನು ಅಲ್ಲೇ ಸ್ಟಾಪ್ ಮಾಡಿದ್ದಾರೆ, ಇದ್ರ ಬಗ್ಗೆ ಏನೋ ರಿಯಾಕ್ಟ್ ಮಾಡಿಲ್ಲ. ಸೊ ನೋಡಬೇಕು ಇದೀಗ ಚರ್ಚೆ ಮಾಡಿ ಎಲ್ಲಿಗೆ ಈ ವಿಷಯ ಹೋಗಿದೆ ಅಂತ. ಆದರೆ ರಾಜ್ ಕುಟುಂಬದಲ್ಲಿ ಇಂಥ ಆರೋಪಗಳು ಯಾವತ್ತೂ ಕೇಳಿ ಬಂದಿರಲಿಲ್ಲ, ಇದೀಗ ಆರೋಪಗಳ ಮೇಲೆ ಆರೋಪ. ಸೊ ಆರೋಪ ಎಷ್ಟು ಮಟ್ಟಿಗೆ ನಿಜ, ಎಷ್ಟು ಮಟ್ಟಿಗೆ ಸುಳ್ಳು ಅಂತ ನ್ಯಾಯಾಲಯ, ಇದಕ್ಕೆ ನ್ಯಾಯಾಲಯದಲ್ಲಿ ಉತ್ತರ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಅಲ್ಲಿವರೆಗೆ ವೇಟ್ ಮಾಡಬೇಕು. ಸೊ ಎಂದು ಕಂಡು ಗೆಳೆಯಿರದ ಈ ಆರೋಪ ನಿಜಾನ ಸುಳ್ಳು ಅಂತ ನಾವೆಲ್ಲ ವೇಟ್ ಮಾಡಿ ನೋಡಬೇಕು ಅಂತ ಹೇಳಿ. ನೀವು ನೋಡ್ತಾ ಇದ್ದೀರಾ ಫಿಲ್ಮಿಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸಪೋರ್ಟ್ ಮಾಡೋ ಮುಖಾಂತರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ. ಸೊ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಿಲ್ಮಿಕ್ಸ್ ಕನ್ನಡ ಪೇಜಲ್ಲಿ ಕೂಡ ನಾವು ಫಾಲೋ ಮಾಡಬಹುದು.